அப்பா மெரவணிகே. ஓ, இது சிப்பாய்கள மெரவணிகே. ಹುಡುಗರೆಲ್ಲ ಯುದ್ಧಕ್ಕೆ ಹೋಗುತ್ತಿದ್ದಾರೆ. ನಾಳೆ ಯುದ್ಧ ಆರಂಭವಾದರೆ ಅದು ಮುಗಿಯುವವರೆಗೆ ಮದುವೆಯ ಮಾತನ್ನೇ ಆಡಬೇಡ ನೀನು. ಯುದ್ಧ ಆಗಲಿ ಬಿಡು. ಆ, ನಮ್ಮ ಸಿಪಾಯಿಗಳನ್ನು ನೋಡು, ಹೇಗೆ ಇದ್ದಾರೆ. ಸೂರ್ಯ ಹಾಗೆ ಹುಟ್ಟಿ ಹೀಗೆ ಮುಳುಗುವುದರಲ್ಲಿ ಇವರು ವೈರಿಗಳನ್ನು ನಾಶ ಮಾಡದೇ ಇದ್ರೆ ಕೇಳು. ಏನೇ ಆದರೂ ಯುದ್ಧ ಎಂದರೆ ನನಗೇಕೋ ಭಯ. ಅದೇ ಆ ಗೋಗ್ರಹಣದ ಯುದ್ಧದಲ್ಲಿ ನಮ್ಮ ಪಕ್ಕದ ಮನೆಯ ಇಬ್ಬರು ಹುಡುಗರು ಮರಣ ಹೊಂದಿದರು. ಪಾಪ, ಅವರ ತಂದೆ ತಾಯಿಗಳು ವಯೋವೃದ್ಧರು. ಅವರಿಗೆ ಸತ್ತ ಮಕ್ಕಳ ಮುಖ ನೋಡುವ ಭಾಗ್ಯವೂ ಇರಲಿಲ್ಲ. ನೀನು ಅಳುಬುರುಕಿ ತರಹ ಮಾತನಾಡಬೇಡ. ಸತ್ತವರು ಸ್ವರ್ಗದಲ್ಲಿ ಆನಂದವಾಗಿರುತ್ತಾರಂತೆ. ಆದರೆ ಸತ್ತ ಯೋಧನ ಹೆಂಡತಿ ಇಲ್ಲಿ ನರಕ ಯಾತನೆ ಅನುಭವಿಸುತ್ತಲೇ ಇದ್ದಾಳಲ್ಲ. ನೀನೊಂದು ಅಪಶಕುನದ ಗೂಬೆ. ಮೆರವಣಿಗೆಯಲ್ಲಿ ಹೋಗುತ್ತಿರುವ ಸಿಪಾಯಿಗಳನ್ನು ನೋಡು. ಅವರ ಟಿವಿ ನೋಡಿದರೆ ಗೊತ್ತಾಗುವುದಿಲ್ಲವಾ? ವಿಜಯಮಾಲೆ ಹಾಕಿಕೊಂಡೇ ಅವರು ಹಿಂದಿರುಗಿ ಬರುವುದು. ನಿನ್ನೆಯೇ ನಮ್ಮಣ್ಣ ಹೇಳುತ್ತಿದ್ದ, ನಾಳೆ ಬೆಳಿಗ್ಗೆಯೇ ಊರಲ್ಲೆಲ್ಲ ಯೋಧರ ಮೆರವಣಿಗೆ ಇದೆ ಅಂತ. ಸಾಮಾನ್ಯವಾಗಿ ಯುದ್ಧ ಆದ ಮೇಲೆ ಮೆರವಣಿಗೆ ಮಾಡುತ್ತಾ ಇದ್ದರು. ಇದು ಏನು ವಿಚಿತ್ರವೋ ಏನೋ. ಯುದ್ಧಕ್ಕೆ ಮೊದಲೇ ಮೆರವಣಿಗೆ? ಸಂಧಾನಕ್ಕಾಗಿ ಕೃಷ್ಣ ಮತ್ತು ಪಾಂಡವರ ಕಡೆಯವರು ಬಂದಿದ್ದಾರಲ್ಲ. ನಮ್ಮ ಸೈನಿಕರು, ನಮ್ಮ ರಾವುತರು, ನಮ್ಮ ರಥಿಕರು, ನಮ್ಮ ಆಯುಧ ಸಂಪತ್ತನ್ನೆಲ್ಲ ನೋಡಿ ಅವರ ಎದೆ ನಡುಗಲಿ ಎಂದೇ ಈ ಮೆರವಣಿಗೆಯನ್ನು ಏರ್ಪಾಡು ಮಾಡಿರುವುದು. ಓಹೋ, ನಮ್ಮಜ್ಜ 3 ಯುದ್ಧಗಳನ್ನು ನೋಡಿರುವವನು. ಅವನೇ ಹೇಳಿದ್ದು ನನಗೆ. ಅಲ್ಲಿ ನೋಡು, ಕೆಂಪು ರುಮಾಲು ಕಟ್ಟಿಕೊಂಡು ಕುದುರೆಯ ಮೇಲೆ ಹೋಗುತ್ತಿರುವ ರಾವುತ ನಿಮ್ಮ ಭಾವ ಅಲ್ಲವೇ? ಅಬ್ಬಬ್ಬ, ಹೇಗೆ ಹೋಗುತ್ತಿದೆ ನೋಡು ನಮ್ಮ ಭಾವನ ಕುದುರೆ. ಜನ ಉಗೆ ಉಗೆ ಅಂತ ಕೂಗಿದರೆ ಕೈ ಆಡಿಸೋ ಗತ್ತು ನೋಡು. ಅಬ್ಬಾ, ಎಂತ ಚಲುವನೇ ನಿಮ್ಮ ಭಾವ. ಅಬ್ಬಾ, ಯುದ್ಧ ಎಂದರೆ ಎಷ್ಟು ಅದ್ಭುತ. ಹಾ, ಈ ವಾತಾಯನ ಇದೆಯಲ್ಲ ಇಲ್ಲಿ, ಇದರ ಮೂಲಕ ನಾವು ಯುದ್ಧವನ್ನ ಕಣ್ಣಾರೆ ನೋಡುವ ಹಾಗಿದ್ದರೆ ಎಷ್ಟು ಚೆನ್ನಾಗಿರುತ್ತಿತ್ತು ಅಲ್ಲವೇ? ದಾಸಿರಿ, ಇದೇನಿದು? ಏಕೆ ಹೀಗೆ ಗೊಂಬೆಗಳ ಹಾಗೆ ನಿಂತಿರುವಿರಿ? ಮಹಾರಾಣಿ ಗಾಂಧಾರಿ ದೇವಿಯವರು ವಿಜಯ ಮಾಡುತ್ತಿದ್ದಾರೆ, ಬೇಗ ಬೇಗನೆ ಸಿದ್ಧ ಮಾಡಿರಿ. ಏನು ಮಾಡಿದರೂ ಅಷ್ಟೇ. ಯಾರವಳು? ಕಾಲ್ಗೆಜ್ಜೆ ಕೈಗೆ ಕಟ್ಟಿಕೊಂಡಿರುವವಳು. ನಿಲ್ಲಿಸು ಸಾಕು, ಕಾಣದಿದ್ದರೂ ನನಗೆ ಎಲ್ಲ ಗೊತ್ತಾಗುತ್ತದೆ. ಆದರೆ ಏನು ಮಾಡಲಿ, ಏನೂ ಕಾಣುವುದಿಲ್ಲ. ಹೊರಗೆ ಬಿಸಿಲು ಜೋರಾಗಿರಬೇಕು. ರಾತ್ರಿಯೆಲ್ಲ ನನಗೆ ನಿದ್ದೆಯೇ ಬರಲಿಲ್ಲ ಸಖಿ. ಮಹಾರಾಜರು ಪಾಪ ಏನೋ ಕನವರಿಸುತ್ತಾ ಇದ್ದರು. ವಿದುರ ಇದ್ದರೆ ಹೇಳಿ ಕಳಿಸು, ಬಂದರೆ ಏನಾದರೂ ನೀತಿ ಗೀತಿ ಹೇಳುತ್ತಾನೆ, ಮನಸ್ಸಿಗೆ ಎಷ್ಟೋ ಸಮಾಧಾನವಾಗುತ್ತದೆ ಎಂದರು. ನೀತಿ ಕೇಳಿದರೆ ಅವರಿಗೆ ಸಮಾಧಾನವಾಗುತ್ತದಂತೆ, ಆದರೆ ನನಗೆ ಇನ್ನಷ್ಟು ಬೇಸರವಾಗುತ್ತದೆ, ದುಃಖವಾಗುತ್ತದೆ. ಅದಕ್ಕೆ ನಾನು ವಿದುರನಿಗೆ ಹೇಳಿ ಕಳಿಸಲಿಲ್ಲ. ಕೃಷ್ಣ ಬೇರೆ ವಿದುರನ ಮನೆಯಲ್ಲೇ ಉಳಿದುಕೊಂಡಿದ್ದಾನಂತೆ. ಸಖಿಯರೇ, ಏಕೆ ಸುಮ್ಮನಾದಿರಿ? ನಾನು ಹೇಳುವುದನ್ನು ಕೇಳುತ್ತಿರುವಿರಾ? ಕೇಳುತ್ತಾ ಇದ್ದೇವಿ ದೇವಿ. ಮತ್ತೆ ಯಾಕೆ ಎಲ್ಲರೂ ಬಾಯಿ ಮುಚ್ಚಿಕೊಂಡು ಮೂಕರ ಹಾಗೆ ಇದ್ದೀರಿ? ಯಾರಾದರೂ ಹೂ ಅನ್ನಿ ಅಥವಾ ಊಹೂ ಅನ್ನಿ. ಸಖಿ, ಆ ಹುಡುಗಿಗೆ ವೀಣೆ ನುಡಿಸುವುದನ್ನು ಸ್ವಲ್ಪ ನಿಲ್ಲಿಸುವುದಕ್ಕೆ ಹೇಳು. ಯಾರು ಕೇಳುತ್ತಾರೆ ಅವಳ ವೀಣೆಯನ್ನು? ಬೆಳಗಿನಿಂದ ಒಂದೇ ಸಮ ಢಮ ಢಮ ಬಡಿದುಕೊಳ್ಳುತ್ತಾ ಇದ್ದಾರೆ ಈ ಸೈನಿಕರು. ತಲೆ ಚಿಟ್ಟು ಹಿಡಿದು ಹೋಗಿದೆ ನನಗೆ. ಹಾ,
ಏನು ಉಬ್ಬರ ಇಂದು ಇಷ್ಟು ಬೆಳಗ್ಗೆ ಬೆಳಗ್ಗೆ? ದೇವಿ, ಚಾಮರವನ್ನು ಇನ್ನೂ ಜೋರಾಗಿ ಹಾಕಲ? ಹಾ, ನಾನು ಯಾವಾಗಲೂ ಕಣ್ಣು ಮುಚ್ಚಿಕೊಂಡೇ ಇರುತ್ತೇನಲ್ಲ. ಹಾಳಾದ ನಿದ್ದೆ ಯಾವಾಗ ಬರುತ್ತದೋ ಯಾವಾಗ ಹೋಗುತ್ತದೋ ಒಂದೂ ಗೊತ್ತಾಗುವುದಿಲ್ಲ. ಮಹಾರಾಣಿ, ರಾತ್ರಿಯೆಲ್ಲ ನಿದ್ದೆ ಬರಲಿಲ್ಲ ಎಂದಿರಿ, ಅದಕ್ಕೆ ನಿಮಗೆ ತಲೆನೋವಿರಬೇಕು. ರಾಜವೈದ್ಯರನ್ನು ಕರೆಸಲೇ? ರಾಜವೈದ್ಯರು ಆಗಲೇ ಮರಿವೈದ್ಯರು ಕಿರಿವೈದ್ಯರ ಸಮೇತ ಯುದ್ಧ ಭೂಮಿಗೆ ಹೊರಟು ಹೋಗಿದ್ದಾರೆ. ಯುದ್ಧ ಶುರುವಾದ ಮೇಲೆ ಅವರಿಗೆ ಒಂದು ಕ್ಷಣವೂ ಬಿಡುವಿರುವುದಿಲ್ಲ. ಇರಲಿ, ರಾತ್ರಿ ಏನಾಯ್ತೆಂದು ನಾನು ಹೇಳುತ್ತೇನೆ ಕೇಳಿ. ನನಗೆ ನಿದ್ದೆಯೇ ಬರಲಿಲ್ಲ ಎಂದು ಹೇಳಿದೆನಲ್ಲ, ಒಂದು ಸುತ್ತು ಹಾಗೆ ಅರಮನೆಯೆಲ್ಲ ಸುತ್ತಾಡಿ ಬರೋಣ ಎಂದು ಹೊರಟೆ. ಆ ಮುದುಕಿ ದಾಸಿ, ದೀಪ ತರಲೆ ಅಮ್ಮ ಅಂತ ಕೇಳಿದಳು. ಎಂಥ ದಡ್ಡಿ ಅವಳು, ಕಣ್ಣಿರುವವರಿಗೆ ದೀಪ ಬೇಕು, ನನಗೆ ಯಾಕೆ ದೀಪ? ಕೇಳುತ್ತಿರುವಿರಾ? ಹೂದೇವಿ, ಮುಂದಕ್ಕೆ ಹೇಳಿ. ರಾತ್ರಿ ನೋಡಿ ಹಾಳಾದ್ದು, ಕೇಳಬಾರದ್ದೆಲ್ಲ ಕೇಳುತ್ತೆ. ಢಣ ಢಣ ಅಂತ ಯಾರೋ ನೆತ್ತಿ ಮೇಲೆ ಹೊಡೆದ ಹಾಗೆ ಸದ್ದು ಕೇಳುತ್ತಾ ಇತ್ತು. ಏನೇ ಅದು ಸದ್ದು ಮುದುಕಿ ಎಂದು ಕೇಳಿದೆ. ಏನು ಸದ್ದು ಅದು? ಕುಳ, ನೇಗಿಲು, ಕುರ್ಚಿಗೆ, ತವ, ಹೆಂಚು, ಮಗುಚುವ ಕೈ ಎಲ್ಲ ಕರಗಿಸಿ ಕರಗಿಸಿ ಖಡ್ಗ, ಭರ್ಜಿ, ಗುರಾಣಿ ಮಾಡುತ್ತಾ ಇದ್ದಾರಂತೆ ನಮ್ಮ ಕಮ್ಮಾರರು. ಓಹೋ, ಅದಾ ಆ ಸದ್ದು? ನೋಡು, ಈ ಮನೆ ಹಾಳು ಕೆಲಸ ಈ ಹೊತ್ತಿನಲ್ಲಿ ಮಾಡಕೂಡದು, ಕೂಡಲೇ ನಿಲ್ಲಿಸಿ ಅಂತ ಕಂಜುಕಿ ಹತ್ರ ಹೇಳಿ ಕಳಿಸಿದೆ. ಸತ್ಯ, ಒಳ್ಳೆಯದನ್ನೇ ಮಾಡಿದಿರಿ. ಆದರೇನು, ಅವರು ಕೆಲಸ ನಿಲ್ಲಿಸಲೇ ಇಲ್ಲ, ಸತ್ತು ಇನ್ನೂ ಜಾಸ್ತಿ ಆಯಿತು. ಈ ಒಂದು ರಾತ್ರಿಯಲ್ಲೇ ಎಷ್ಟೋ ಸಾವಿರ ಕತ್ತಿ ಮಾಡಬೇಕಂತೆ ಅವರು. ಮಾಡದೇ ಇದ್ದರೆ ಡಣಾಯಕ ಅವರ ಕತ್ತನ್ನು ಹಾರಿಸುತ್ತಾನಂತೆ. ಏನು ತಾನೇ ಮಾಡುತ್ತಾರೆ. ಆ ಸಖಿ, ಇಲ್ಲಿ ಬಾ ಹತ್ತಿರ. ನೋಡು, ಸ್ವಲ್ಪ ನನ್ನ ತಲೆ ಒತ್ತುವೆಯಾ? ಆಗಲಿ, ಅಥವಾ ಬೇಡ, ತಲೆಗೂ ಒಂದು ಬಟ್ಟೆ ಕಟ್ಟಿಬಿಡು. ಸಾಕ, ಬಿಗಿ ಸರಿಯಾಗಿದೆಯಾ? ಸಾಕು ಬಿಡು. ಗೆಳತಿ, ಈಗ ಒಂದು ಕೆಲಸ ಮಾಡುವೆಯಾ ನೀನು? ಏನು ಹೇಳಿದೇವಿ? ಬೇಗ ನಮ್ಮ ದುರ್ಯೋಧನನ ಅರಮನೆಗೆ ಹೋಗು. ಇಂದು ಬೆಳಗ್ಗೆ ಒಂದು ಸಭೆ ಪಾಂಡವರ ಕಡೆಯಿಂದ. ಶ್ರೀಕೃಷ್ಣ ಸಂಧಾನಕ್ಕೆ ಬಂದಿದ್ದಾನೆ ಅಂತೆಲ್ಲ ಮಹಾರಾಜರು ರಾತ್ರಿ ನನಗೆ ಹೇಳಿದರು. ಸಭೆಗೆ ಮೊದಲು ನನ್ನ ನೋಡಬೇಕು ಅಂತ ನನ್ನ ಮಗನಿಗೆ ಹೇಳುವೆಯಾ? ಆಗಲಿ ಮಹಾರಾಣಿ, ನಾನು ಈಗಲೇ ಹೋಗಿ ಯುವರಾಜರನ್ನು ನೋಡಿ ಬರುತ್ತೇನೆ. ಅವನ ಜೊತೆಯಲ್ಲಿ ನಮ್ಮ ಅಣ್ಣ ಅನ್ನಿಸಿಕೊಂಡವನು, ಆ ಕರ್ಣ, ಆ ನನ್ನ ಎರಡನೇ ಮಗ, ಎಲ್ಲರೂ ಇರುತ್ತಾರೆ. ಎಲ್ಲರೆದುರು ಹೇಳಬೇಡ. ಆಗಲಿ, ನೀನು ಎಷ್ಟೇ ಆಗಲಿ ದುರ್ಯೋಧನನನ್ನು ಸಾಕಿ ಸಲಹಿ ದೊಡ್ಡವನನ್ನು ಮಾಡಿದವಳಲ್ಲವೇ. ಹೇಗೂ ನಿನಗೆ ಅವನ ಹತ್ತಿರ ಸಲುಗೆ ಇದೆ. ಅವನನ್ನು ಪಕ್ಕಕ್ಕೆ ಕರೆದು ಹೇಳು. ಸಭೆಗೆ ಹೋಗುವ ಮೊದಲು ಒಮ್ಮೆ ಬಂದು ನನ್ನನ್ನು ನೋಡಲೇಬೇಕು ಎಂದು. ಇದು ನಿಮ್ಮಮ್ಮನ ಕೊನೆ ಆಸೆ ಎಂದೂ ಹೇಳು. ಆಗಲಿ ಮಹಾರಾಣಿ. ಹೋಗು ಹೋಗು, ಇಷ್ಟು ಹೊತ್ತಿಗೆ ಅವನು ಎದ್ದಿರಬಹುದು. ಮೊದಲಿನಿಂದಲೂ ಅಷ್ಟೇ, ಇವನು ಏಳುವುದೇ ಸ್ವಲ್ಪ ತಡ. ಮಗುವಾದಾಗಲೂ ಅಷ್ಟೇ. ನಿನಗೆ ಗೊತ್ತೇ, ನಾನು ಒಂದು ನೂರು ತೊಟ್ಟಿಲು ಸಾಲಿಗೆ ತೂಗುತ್ತಾ ಇದ್ದರೆ ನನ್ನ ಸಖಿಯರೊಂದಿಗೆ ಎಷ್ಟು ಹಿತವಾದ ಚೀಕ್ ಚೀಕ್ ಸದ್ದು ಬರುತ್ತಿತ್ತು. ತೊಟ್ಟಿಲಿಗೆ ಕಟ್ಟಿದ ಗೆಜ್ಜೆ ಉದ್ದಕ್ಕೂ ಗಿಲಿಗಿಲಿ ಗಿಲಿಗಿಲಿ ಸದ್ದು ಮಾಡುತ್ತಿದ್ದವು, ಜೊತೆಗೆ ಚಿನಕ್ ಚಣ ಚಿನಕ್ ಚಣಕ್ಕಂತ ಬಳೆ ಸದ್ದು ಬೇರೆ. ಏ ಹುಡುಗಿ, ನೀನು ತೊಟ್ಟಿಲು ತೂಗುವ ಸದ್ದನ್ನು ಕೇಳಿರುವೆಯಾ? ಹಾ, ಹೋದ ತಿಂಗಳು ನನ್ನವ್ವ ಹತ್ತನೇ ಕೂಸನ್ನು ಹೆತ್ತಳು. ಆ ಕೂಸಿನ ತೊಟ್ಟಿಲನ್ನು ತೂಗುತ್ತಿದ್ದವಳು ನಾನೇ. ನಾನು ಹೇಳಿದ್ದು ನೂರು ತೊಟ್ಟಿಲು,
ಒಂದೇ ಸಮಯದಲ್ಲಿ 100 ತೊಟ್ಟಿಲು ತೂಗೋದು ಕೇಳಿದೆಯಾ ಅಂತ. ಇಲ್ಲ, ಕೇಳಿಲ್ಲ ದೇವಿ. ಯಾರು ಕೇಳಿಲ್ಲ? ಜಗತ್ತಿನಲ್ಲೇ ನಾನು ಮತ್ತು ನನ್ನ ಖಾಸಾ ದಾಸಿಯರನ್ನು ಬಿಟ್ಟರೆ ಬೇರೆ ಯಾರೂ ಆ ಸದ್ದು ಕೇಳಿಲ್ಲ. ನಮ್ಮ ಕುಂತಿ ಕೂಡ ಕೇವಲ 5 ತೊಟ್ಟಿಲ ಧ್ವನಿ ಮಾತ್ರ ಒಟ್ಟಿಗೆ ಕೇಳಿದವಳು ಅಷ್ಟೇ. ಆ ಹೋಗಿ, ಪಕ್ಕದ ಕೋಣೆಯಲ್ಲಿ 100 ತೊಟ್ಟಿಲು ಇನ್ನೂ ಹಾಗೆ ಇವೆ. ಒಂದು ಸಾರಿ ಅವನ್ನು ಕಣ್ಣಲ್ಲಾದರೂ ನೋಡಿಕೊಂಡು ಬನ್ನಿ. ಹೋಗಿ. ಶಕುನಿ ಮಾಮ, ಕರ್ಣ, ಸುಯೋಧನ, ದುಶಾಸನ, ಅಗ್ರಜ, ಎಲ್ಲರೂ ಹೀಗೆ ಬನ್ನಿ. ಸಭಾಭವನದ ಸಿದ್ಧತೆ ಎಲ್ಲ ಮುಗಿಯಿತೆ. ಶಾಂತಿ ಸಭೆ. ಲಿಪಿಕಾರ ಒಳ್ಳೆಯ ಕೈ ಪಳಗಿದ್ದವನೇ ಇರಬೇಕು, ಸೊಗಸಾಗಿ ಬರೆದಿದ್ದಾನೆ. ಸೇವಕರೇ, ನೀವೆಲ್ಲ ಸ್ವಲ್ಪ ಹೊರಗಿರಿ. ನಾನು ಹೇಳುವ ತನಕ ಯಾರನ್ನೂ ಒಳಗೆ ಬಿಡಬೇಡಿ. ನೀವು ಒಳಗೆ ಬರಬೇಡಿ. ಸಂಧಾನಕ್ಕೆ ಬರುತ್ತಿದ್ದಾನೆ ಆ ಕಳ್ಳ ಕೃಷ್ಣ. ಬರಲಿ ಬರಲಿ. ನನ್ನ ಸಭೆ, ನನ್ನ ವೈಭವ, ನನ್ನ ಸೇನಾಪಡೆ ಇವೆಲ್ಲವನ್ನು ನೋಡಿ ಎದೆ ಒಡೆದು ಹೋಗಬೇಕು ಅವನಿಗೆ. ಆ ಬನ್ನಿ, ಇಲ್ಲಿ ಕುಳಿತು ಮುಂದೆ ಬರುವ ಯುದ್ಧದ ವಿಷಯ ಮಾತನಾಡೋಣ. ಕರ್ಣ, ನೀನು ಪೂರ್ವದಿಂದ, ದುಶಾಸನ, ಅಗ್ರಜ, ನೀನು ಉತ್ತರದಿಂದ, ನಾನು ದಕ್ಷಿಣದಿಂದ. ನಾವು ಎತ್ತರದಲ್ಲಿದ್ದೇವೆ, ಅವರು ತಗ್ಗಿನಲ್ಲಿ. ಆದುದರಿಂದ ನಮ್ಮ ಬಾಣಗಳಿಗೆ 2 ಪಟ್ಟು ವೇಗ ಇರುತ್ತದೆ. ಪಾಂಡವರ ಸೈನ್ಯದ ಅರ್ಧ ಪಾಲು ನಾಳೆಯೇ ನಾಶವಾಗಿ ಹೋಗಬೇಕು. ಸುಯೋಧನ, ನಿನ್ನಂಥ ಕರ್ಣನಂಥ ವೀರರು ಯುದ್ಧಕ್ಕೆ ನಿಂತರೆ 1000 ಜನ ಭೀಮ, 1000 ಜನ ಅರ್ಜುನ ಬಂದರೂ ಏನು ತಾನೇ ಮಾಡಿಯಾರು? ಭೀಮ ಸಟ್ಟುಗ ಕೆಳಗಿಟ್ಟು ಗದೆ ಕೈಗೆತ್ತಿಕೊಂಡು ಇನ್ನೂ ವಾರ ಕೂಡ ಆಗಿಲ್ಲ. ಅರ್ಜುನ ಗೆಜ್ಜೆಯಿಂದ ಗಾಂಡೀವಕ್ಕೆ ಕೈ ಹಚ್ಚಿ ಈಗಿನ್ನೂ ಕೈ ತಿರುವುತ್ತಿದ್ದಾನೆ. ಅವರ ಆಯುಧಗಳು ತುಕ್ಕು ಹಿಡಿದು ಹೋಗಿವೆ. ಅದೆಲ್ಲ ಗೊತ್ತಿರುವುದರಿಂದಲೇ ಅವರು ಕೃಷ್ಣನ ಕಾಲು ಕಟ್ಟಿಕೊಂಡು ಇಲ್ಲಿಗೆ ಕಳುಹಿಸಿರುವುದು. ಏನಾದರೂ ಮಾಡಿ ಸಂಧಿ ಮಾಡಿಕೊಂಡು ಬಾ, ಸಂಧಿ ಮಾಡಿಕೊಂಡು ಬಾ ಎಂದು. ಅದು ಸರಿ ಮಾವ, ಮಹಾರಾಜ ದುರ್ಯೋಧನನ ಹತ್ತಿರ ಸಂಧಿ ಮಾಡಿಕೊಳ್ಳಲು ಬಂದ ಆ ಗೊಲ್ಲ ಅರಮನೆ ಇರುವ ರಾಜಬೀದಿಗೆ ಬರದೆ ವಿದುರನ ಮನೆಯ ಸಂಧಿಗೊಂದಿಗೆ ಯಾಕೆ ಅಲೆದು ಹೋಗಬೇಕು ಎಂದು. ಅದರಲ್ಲೇನು ಆಶ್ಚರ್ಯ ದುಶಾಸನ? ಎಲ್ಲಿ ಗೊಲ್ಲರ ಹಟ್ಟಿಯೋ ಅಲ್ಲಿಗೆ ತಾನೇ ಗೊಲ್ಲ ಹೋಗುತ್ತಾನೆ. ಸರಿಯಾಗಿ ಹೇಳಿದೆ ಕರ್ಣ, ಯೋಗ್ಯತೆಗೆ ತಕ್ಕ ವರ್ತನೆ. ಯೋಧನ ಸ್ಥಾನವನ್ನು ಅರ್ಜುನನಿಗೆ ಬಿಟ್ಟುಕೊಟ್ಟು ಅವನ ರಥದ ಮೂಕಿನ ಮೇಲೆ ಬಾರುಕೋಲು ಹಿಡಿದು ಕೂಡುತ್ತೇನೆ ಎಂದಾಗಲೇ ಇವನ ಯೋಗ್ಯತೆ ಅರ್ಥವಾಯಿತು. ಇಲ್ಲಿ ಬಂದಾಗಲೂ ಅಷ್ಟೇ, ನಮ್ಮ ಕಡೆಯವರೆಲ್ಲ ಉನ್ನತಾಸನಗಳಲ್ಲಿ ಮೊದಲೇ ಕುಳಿತಿರಬೇಕು. ಒಂದೇ ಒಂದು ಪೀಠವೂ ಖಾಲಿ ಇರಬಾರದು. ಆ ಗೋಪಾಲ ಬಂದಾಗ ಇದು ಇಲ್ಲಿದೆಯಲ್ಲ ಈ ಕುಬ್ಜಾಸನ, ಇದರ ಮೇಲೆ ಅವನು ಕುಳಿತುಕೊಳ್ಳಬೇಕು. ಅದಕ್ಕೆ ಮೆತ್ತೆ ಕೂಡ ಹಾಕಿರಬಾರದು, ಬರೀ ಒಂದು ರೇಷ್ಮೆ ವಸ್ತ್ರ ಹಾಕಿದರೆ ಸಾಕು. ಅರ್ಜುನರ ರಥದ ಮೂಕಿನ ಮೇಲೆ ಅದು ಇರುವುದಿಲ್ಲ. ಅವನು ಹುಡುಗನಾಗಿದ್ದಾಗ ಕುಳಿತುಕೊಳ್ಳುತ್ತಿದ್ದುದೇ ಯಮುನಾ ತೀರದ ಬಂಡೆಗಳ ಮೇಲೆ, ಕಾಡು ಮರಗಳ ರೆಂಬೆ ಕೊಂಬೆಗಳ ಮೇಲೆ. ಈ ಕುಬ್ಜಾಸನ ಕದಂಬದ ಒರಟು ಕೊಂಬೆಗಿಂತ 1000 ಪಾಲು ಮೇಲು ಬಿಡು. ಅಣ್ಣ, ನಾನು ಮಂತ್ರಿಗಳಿಗೆ, ಸೇನಾನಿಗಳಿಗೆ, ಪಂಡಿತರು, ಕವಿ ಗಮಕಿಗಳಿಗೆ ಆಗಲೇ ಹೇಳಿಬಿಟ್ಟಿದ್ದೇನೆ, ಕೃಷ್ಣ ಬಂದಾಗ ಎಲ್ಲರೂ ಕುಳಿತೇ ಇರಬೇಕು ಎಂದು. ಎಲ್ಲವೂ ಸರಿ, ಆದರೆ ಸಂಧಿಗೆ ನಾನು ಬಂದಿದ್ದೇನೆ ಎಂದು ಕೃಷ್ಣ ಹೇಳಿದರೂ ನನಗೇಕೋ ಅನುಮಾನ. ಸಂಧಾನವೇ ಒಂದು ನಾಟಕ, ದೊಡ್ಡ ನಾಟಕ ಎನ್ನಿಸುತ್ತಿದೆ ನನಗೆ. ಅದು ನನಗೆ ತಿಳಿದಿಲ್ಲ ಎಂದು ಭಾವಿಸಿರುವೆಯಾ ಶಕುನಿ ಮಾಮ? ಯುದ್ಧ ಆಗುವುದೇ ಕೃಷ್ಣನಿಗೂ ಬೇಕು,
ಸಂಧಿ ಮುರಿದು ಯುದ್ಧ ಗಟ್ಟಿ ಮಾಡಿಕೊಂಡು ಬರುತ್ತೇನೆ ಎಂದು ಅವನು ದ್ರೌಪದಿಗೆ ಹೇಳಿದ್ದಾನಂತೆ. ಪಾಂಡವರು ಕೌರವರು ಬಡಿದಾಡಿ ಸತ್ತರೆ ಈ ಯಾದವರು ಚಕ್ರವರ್ತಿಗಳಾಗಿ ಮೆರೆಯುವುದು ಸಾಧ್ಯ. ಪಾಂಡವರ ಮೇಲೆ ಕೃಷ್ಣನ ಪ್ರೀತಿ ಕೂಡ ಒಂದು ನಾಟಕವಷ್ಟೇ. ಇಲ್ಲದಿದ್ದರೆ ಯಾದವ ಸೈನ್ಯವನ್ನೆಲ್ಲ ನನಗೆ ಕೊಡುತ್ತಿದ್ದನೆ, ತಾನು ಯುದ್ಧದಲ್ಲಿ ಆಯುಧ ಹಿಡಿಯುವುದಿಲ್ಲ ಎಂದು ಘೋಷಣೆ ಮಾಡುತ್ತಿದ್ದನೆ. ಜೂಜಿನಲ್ಲಿ ಪಾಂಡವರನ್ನು ಗೆಲ್ಲಿಸಲಾರದ ಕೃಷ್ಣ ಯುದ್ಧದಲ್ಲಿ ಪಾಂಡವರನ್ನು ಗೆಲ್ಲಿಸುವನೆ. ಪಿಂಡ ಹಾಕುವುದಕ್ಕೂ ಪಾಂಡವ ಪಿಳ್ಳೆ ಉಳಿಯದ ತೆರದಲ್ಲಿ ಹುಡು ಹುಡುಕಿ ಕತ್ತರಿಸಿ ತಲೆಗಳ ಪೋಡಿಸುವೆ ಮಣಿಸರದಲ್ಲಿ. 10,000 ರಾವುತರ ಮತ್ತಷ್ಟೇ ಸಂಖ್ಯೆಯ ರಥಿಕರ ಶಿರವ ಹತ್ತರಿ ಹೊಡೆದು ರಾಶಿ ಹಾಕುವೆನು ಬಾನೆತ್ತರ. ಆ ಕಿರೀಟಿಯ ತಲೆಯ ರಾಶಿಯ ಮೇಲೆ ಕಲಶವ ಮಾಡುವೆ. ಕೂದಲು ಕೊಂಕಿರದ ಅನುಜರ ಕೂಡೆ ನೀನದ ನೋಡುವೆ. ಯುದ್ಧ ನಡೆಯುವುದೇ ನಿಶ್ಚಿತವಾಗುತ್ತಿರುವಂತಿದೆ. ಓ ದೇವರೇ, ಕಂಬನಿಯ ಕಡಲಲ್ಲಿ ಎಲ್ಲ ಮುಳುಗಿ ಹೋಗಲಿ. ಸಾಕು ಸಾಕು, ನಿಲ್ಲಿಸಿ. ಕಡಲಲ್ಲಿ ಇಲ್ಲದೆ ಇರುವ ಹೊಟ್ಟೆ ಬೆಂಕಿ ಹೆಂಗಸರ ಕಣ್ಣೀರಲ್ಲಿರುತ್ತದಂತೆ. ಅದು ಮೇರೆ ತಪ್ಪಿದರೆ ಏನೇನು ಉಳಿಯುವುದಿಲ್ಲ, ಏನೇನು ಉಳಿಯುವುದಿಲ್ಲ. ನೀರು ಕುದಿಯಬಾರದು ಎಂದರೆ ಬೆಂಕಿ ಉರಿಯಬಾರದು, ಬೆಂಕಿ ಉರಿಯಬಾರದು ಎಂದರೆ ಯುದ್ಧ ನಡೆಯಬಾರದು. ಯುದ್ಧ ಅಂದರೆ ಬರೀ ಯೋಧರ ಹೋರಾಟವಲ್ಲ, ಏಕೆಂದರೆ ಒಬ್ಬ ಯೋಧ ಬರೀ ಯೋಧನಲ್ಲ, ಅವನು ಒಬ್ಬ ತಂದೆ, ಅವನು ಒಬ್ಬ ಮಗ, ಅವನು ಒಬ್ಬ ತಮ್ಮ, ಒಬ್ಬ ಅಣ್ಣ, ಒಬ್ಬ ಪತಿ. ಅಯ್ಯಯ್ಯೋ, ಯೋಧರ ಸಮವಸ್ತ್ರದ ಮರೆಯಲ್ಲಿ ಎಷ್ಟು ಜನ ಅಪ್ಪ ಮಗ ಅಣ್ಣ ತಮ್ಮ ಭಾವ ಮೈದುನ ಸಾಯುತ್ತಾರೋ. ಎಷ್ಟು ಪ್ರೀತಿ ಆಸೆ ಕನಸು ಭವಿಷ್ಯ ಸಿಹಿದು ಬಗ್ಗಾಗಿ ಹೋಗುತ್ತವೋ. ಅಮ್ಮ, ನೀವು ಮಾತನಾಡುವುದನ್ನು ಕೇಳುವುದಕ್ಕೆ ನನಗೆ ಭಯವಾಗುತ್ತಾ ಇದೆ. ನಮ್ಮ ಅಣ್ಣ ಯುದ್ಧಕ್ಕೆ ಹೊರಟಿದ್ದಾನೆ. ಮನೆಯಲ್ಲಿ ನಮ್ಮ ಅತ್ತಿಗೆ ದಿನ ತುಂಬಿದ ಬಸುರಿ. ಇವಳಿಗೆ ಗೊತ್ತಾಗಿರುವವರ ರಾವುತರ ಪಡೆಯ ಮುಂದಾಳು. ನಮ್ಮ ಅಣ್ಣನಿಗೆ ಏನಾದರೂ ಆದರೆ ನಮ್ಮ ತಾಯಿಯ ಗತಿ. ಬಸುರಿಯೇ ಸತಿ ಹೋದರೆ ಹೊಟ್ಟೆಯಲ್ಲಿರುವ ಮಗು ಏನಾಗಬೇಕು? ಇದನ್ನೆಲ್ಲ ತಪ್ಪಿಸುವುದಕ್ಕೆ ಬೇರೆ ದಾರಿಯೇ ಇಲ್ಲವೇ, ಬೇರೆ ದಾರಿಯೇ ಇಲ್ಲವೇ? ದಾರಿ ಇದೆ, ದಾರಿ ಇದೆ ಸಖಿ, ದಾರಿ ಇದೆ. ಅದು ದ್ವೇಷದ ಮರುಭೂಮಿಯಲ್ಲಿ ಶಾಂತಿಯ ಚಿಲುಮೆ ಚಿಮ್ಮಿಸುವ ದಾರಿ, ಭಯದ ಬೆಂಗಾಡಲ್ಲಿ ಪ್ರೀತಿಯ ಹಸಿರು ಉಕ್ಕಿಸುವ ದಾರಿ. ಹಾ, ಕೃಷ್ಣ ಬಂದನೆ ನೋಡಿ, ಅವನು ಬಂದರೆ ಸಂಧಾನವಾದಿತು, ಈ ಯುದ್ಧ ತಪ್ಪಿತು. ದಯಮಾಡಿಸಬೇಕು, ದಯಮಾಡಿಸಬೇಕು ಜನಾರ್ದನ. ಏ ದಂಡಧಾರಿ, ರಾಜಸೂಯ ಯಾಗದಲ್ಲಿ ಅಗ್ರ ಪೂಜೆಯ ಮರ್ಯಾದೆ ಪಡೆದು ಉನ್ನತಾಸನದಲ್ಲಿ ವಿಜೃಂಭಿಸಿದ ಮಹಾನುಭಾವ ದಯಮಾಡುತ್ತಾ ಇರುವಾಗ ಅವರ ಯೋಗ್ಯತೆಗೆ ತಕ್ಕ ಆಸನ ವ್ಯವಸ್ಥೆ ಮಾಡಬೇಡವೆ? ಅಲ್ಲಿ ತಮಗಾಗಿಯೇ ವಿಶೇಷವಾಗಿ ಸಿದ್ಧಪಡಿಸಿರುವ ಆಸನದಲ್ಲಿ ಆಸೀನರಾಗಬೇಕು ವಾಸುದೇವ. ಕುಬ್ಜಾಸನ, ಓಹೋ, ಹಸ್ತಿನಾವತಿಯ ಸಂಸ್ಕೃತಿಯೇ ಸಂಸ್ಕೃತಿ. ದೂತನಾಗಿ ಬಂದವನಿಗೆ ಸಿಂಹಾಸನದಲ್ಲಿ ಕೂತವನು ಇಷ್ಟು ಗೌರವ ತೋರಿಸುವುದು ನಿಜಕ್ಕೂ ಅಭಿನಂದನೀಯ ಅಭಿಮಾನಧನ. ಮಲಗಿಕೊಂಡೇ ಅತಿಥಿಗಳನ್ನು ಸ್ವಾಗತಿಸುವ ದ್ವಾರಕೀಯ ಸಂಸ್ಕೃತಿಯ ಮುಂದೆ ನಮ್ಮದೇನು ಸಂಸ್ಕೃತಿ ಬಿಡು ಮಾಧವ. ದುರ್ಯೋಧನನಿಗೆ ಒಂದು ಪಾಠ ಕಲಿಸುವೆ, ಅವನು ಕುಳಿತ ಸಿಂಹಾಸನವು ಬೀಳುವ ಹಾಗೆ ಮಾಡುವೆ. ಹ,
ಇದೇನು? ಓಹೋ, ನಾನು ಸಿಂಹಾಸನದಿಂದ ಕೆಳಗುರುಳಿದಂತೆ ಭಾಸವಾಗುತ್ತಿದೆಯಲ್ಲ. ಓಹ್ ದುರ್ಯೋಧನ, ಈ ಕುಬ್ಜ ಆಸನದ ಮುಂದೆ ನನ್ನ ಕಾಲ ಬಳಿ ಬಂದು ಬಿದ್ದು ಬಿಟ್ಟೆಯಲ್ಲ. ಛೇ 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 ಛೇ, ಏನಯ್ಯ ಇದು? ಇಷ್ಟು ದೂರ ಬಂದವನು ಅಷ್ಟು ದೂರ ಬರುತ್ತಾ ಇರಲಿಲ್ಲವೇ? ನಿನ್ನ ಸಿಂಹಾಸನದ ಹತ್ತಿರವೇ ಬಂದು ನಮಸ್ಕಾರ ಮಾಡಿಸಿಕೊಳ್ಳುತ್ತಿದ್ದೇನಲ್ಲಪ್ಪ. ಹೇಳು ಹೇಳು ದುರ್ಯೋಧನ. ಬೆಟ್ಟದ ಮೇಲಿನ ಹೆಬ್ಬಂಡೆ ಉರುಳಿ ಬಿದ್ದರೂ ಅದರ ತೂಕ ಏನೂ ಕಡಿಮೆಯಾಗುವುದಿಲ್ಲ. ಜಟ್ಟಿ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನುವ ಹಾಗೆ. ಅಷ್ಟೇ ಅಲ್ಲ, ಬಂಡೆ ಉರುಳಿ ಬಿದ್ದಾಗ ಬೆಟ್ಟದ ತಪ್ಪಲಿನಲ್ಲಿರುವ ನೂರಾರು ಪೆಡಂ ವೃಕ್ಷಗಳು ಸಹ ನುಚ್ಚು ನೂರಾಗಿ ಹೋಗುತ್ತವೆ. ಅಲ್ಲವೇ ಮತ್ತೆ? ಸಮಾಧಾನದಿಂದ ನನ್ನ ಮಾತುಗಳನ್ನು ಕೇಳಿಸಿಕೋಬೇಕಪ್ಪ ದುರ್ಯೋಧನ. ನಾವು ಅರಮನೆಯಲ್ಲಿ ತಮ್ಮ ಸ್ವಾಗತಕ್ಕೆ ಸಿದ್ಧತೆ ಮಾಡಿದ್ದರೆ ತಾವು ಮಾತ್ರ ನೇರವಾಗಿ ಆ ವಿದುರನ ಮನೆಗೆ ಪಾದ ಬೆಳೆಸಿದ್ದೀರಿ. ದೂತನಾಗಿ ಬಂದವನು ಸೂತನೆ ಮನೆಗೆ ಹೋಗಬೇಕೆ ಎಂಬ ನಿಯಮ ಇದೆ ತಾನೆ? ಚೇಚೆ, ನಿನಗೆ ಹಿರಿಯ ಬಂಧು ಮೇಲಾಗಿ ಭಾರತ ವರ್ಷದಲ್ಲಿ ಅಂತಹ ಧರ್ಮಾತ್ಮ ಇನ್ನೊಬ್ಬನಿಲ್ಲ. ಮಹಾತ್ಮನಂತೆ ಮಹಾತ್ಮ, ಈ ದೇಶದಲ್ಲಿ ನೀತಿ ಹೇಳುವವರೆಲ್ಲ ಸೂತ ಮುನಿಗಳೇ. ಉಂಡ ತುತ್ತಿಗೆ ದ್ರೋಹ ಬಗೆಯುವ ತೊತ್ತಿನ ಮಕ್ಕಳೆಲ್ಲ ರಾಜನೀತಿ ಹೇಳುವುದಕ್ಕೆ ಪ್ರಾರಂಭಿಸಿದ್ದಾರೆ. ಅದಕ್ಕೆ ದೇಶದಲ್ಲಿ ಕಾಲಕಾಲಕ್ಕೆ ಮಳೆ ಬೆಳೆ ತಪ್ಪಿ ಹೋಗುತ್ತಿರುವುದು. ಮಹಾರಾಜ ದುರ್ಯೋಧನ, ಮೊದಲು ನೀನು ದೊಡ್ಡವರ ಹತ್ತಿರ ವಿನಯದಿಂದ ಮಾತನಾಡುವುದನ್ನು ಕಲಿತುಕೋ. ನಾನು ತೊತ್ತಿನ ಮಗನೇ ಇರಬಹುದು, ಆದರೆ ತುತ್ತಿಗೆ ದ್ರೋಹ ಬಗೆಯುವನು ಅನ್ನುವ ಮಾತನ್ನು ಹಿಂದಕ್ಕೆ ತೆಗೆದುಕೋ. ರಾಜಸಭೆಯಲ್ಲಿ ಮಾತನಾಡುವುದಕ್ಕೆ ನಿನಗೆ ಅಧಿಕಾರ ಕೊಟ್ಟವರು ಯಾರು? ನಾವು ಕ್ಷತ್ರಿಯರು ಮಾತನಾಡುವಾಗ ನೀನು ಏಕೆ ಇಲ್ಲಿ ಮಧ್ಯದಲ್ಲಿ ಬಾಯಿ ತೋರಿಸುವುದು? ಏನೋ ನಮ್ಮ ಹಿರಿಯರು ಮಾಡಿದ ತಪ್ಪಿನ ಫಲ ಎಂದು ನಿನ್ನನ್ನು ಅರಮನೆಗೆ ಸೇರಿಸಿದ್ದೇ ಅದು ತಪ್ಪಾಗಿ ಹೋಯಿತು. ಅರಗಿನ ಅರಮನೆಯಿಂದ ಪಾಂಡವರು ಪಾರಾದದ್ದು ನಿನ್ನ ಕುತಂತ್ರದಿಂದ ಎನ್ನುವುದು ನನಗೆ ತಿಳಿದಿಲ್ಲ ಎಂದುಕೊಂಡೇನು? ತುತ್ತಿಗೆ ದ್ರೋಹ ಬಗೆಯುವ ತೊತ್ತಿನ ಮಗ ಎನ್ನದೆ ಇನ್ನೇನನ್ನಬೇಕು? ಆಹಾ, ಪುರುಷೋತ್ತಮ ಶ್ರೀಕೃಷ್ಣನ ಮುಂದೆ ಇಷ್ಟೆಲ್ಲ ಮಾತನಾಡುತ್ತಿದ್ದೀಯಲ್ಲ ಭೀಮಸೇನ. ಮುಂಬರುವ ಯುದ್ಧದಲ್ಲಿ ನುಡಿದ ಮಾತಿನಂತೆ ಸಿಡಿಲಿನಂತೆ ಮೇಲೆರಗಿ ನಿನ್ನ ಈ ತೊಡೆ ಮುರಿಯುವಾಗ ತಡೆಯಲೆಂದು ನಾನು ಇಷ್ಟು ದಿವಸ ಕಾಯ್ದಿಟ್ಟುಕೊಂಡಿದ್ದ ಈ ಬಿಲ್ಲನ್ನು ಈಗೋ ಮುರಿದೆ. ಹೋಗಿನ್ನು, ನಿನ್ನ ಕಾಯುವವರು ಜಗದೊಳಿನ್ಯಾರೂ ಇಲ್ಲ. ಓ, ಬಿಲ್ಲನ್ನು ಮುರಿದು ಒಗೆದಯ್ಯ ವಿದುರ. ನನ್ನ ತೊಡೆ ವಿದುರನ ಈ ಬಿಲ್ಲಿನಷ್ಟು ಪೊಳ್ಳಲ್ಲ. ಬಾ ಕೃಷ್ಣ. ದುರ್ಯೋಧನ, ಪಿತ್ರಾರ್ಜಿತ ಆಸ್ತಿ ಎಂದು ಅವರು ಕೇಳುತ್ತಾ ಇಲ್ಲ. ನೀವು ಜೂಜಾಡುವಾಗ ಯುಧಿಷ್ಠಿರ ಸೋತೆದ್ದು ತನ್ನ ರಾಜ್ಯವನ್ನು. ಜೂಜಿನ ನಿಯಮದ ಪ್ರಕಾರ 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ ಮುಗಿಸಿದ ಮೇಲೆ ಸೋತವರಿಗೆ ಗೆದ್ದವರು ಸೋತವರ ರಾಜ್ಯವನ್ನು ತಿರುಗಿ ಕೊಡಬೇಕು. 13 ವರ್ಷ, 13 ವರ್ಷ ನಾವು ಪ್ರಜೆಗಳಿಗೆ ಹಿತವಾಗುವಂತೆ ರಾಜ್ಯಭಾರ ಮಾಡಿದ್ದೇವೆ. ನಮ್ಮ ಪ್ರಜೆಗಳು ಹೇಳಿದ್ದಾರೆ ನಮಗೆ ನೀವೇ ರಾಜರಾಗಿ ಮುಂದುವರಿಯಬೇಕು ಎಂದು. ಸಿಂಹಾಸನದಲ್ಲಿ ಕುಳಿತುಕೊಂಡವರೆಲ್ಲ ನಿನ್ನ ಹಾಗೆಯೇ ಮಾತಾಡುವುದು. ನೀನು ಜಾಣನಾಗಿದ್ದರೆ ಕೊಟ್ಟ ಮಾತಿನಂತೆ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಿ ಬದುಕಿ ಉಳಿದುಕೋ. ಮಾತಿಗೆ ತಪ್ಪಿದರೆ ಅರ್ಧ ರಾಜ್ಯವಲ್ಲ ಪೂರ್ತಿ ರಾಜ್ಯವೇ ಪಾಂಡವರ ಪಾಲಾಗುತ್ತದೆ. ಅರ್ಧ ರಾಜ್ಯವಲ್ಲ, ಅರ್ಧ ಅಂಗುಲವನ್ನು ನಾನು ಪಾಂಡವರಿಗೆ ಬಿಟ್ಟು ಕೊಡುವುದಿಲ್ಲ. ಬೇಡ ಬೇಡ ದುರ್ಯೋಧನ, ಹಠ ಮಾಡಬೇಡ. ಕಡೇ ಪಕ್ಷ 5 ಊರುಗಳನ್ನಾದರೂ ಪಾಂಡವರಿಗೆ ಕೊಡು, ಸಂಧಿ ಮಾಡಿಕೋ. 5 ಊರೇ? ಒಂದೇ ಒಂದು ಊರುಗೋಲು ಊರುವಷ್ಟು ಜಾಗವನ್ನು ನಾನು ಅವರಿಗೆ ಕೊಡುವುದಿಲ್ಲ. ಕ್ಷತ್ರಿಯರು ಹೌದು ತಾನೆ, ಅವರು ಶಕ್ತಿ ಇದ್ದರೆ ಯುದ್ಧ ಮಾಡಿ ಗೆದ್ದುಕೊಳ್ಳಲಿ. ಇದೇ ನಿನ್ನ ಕಡೆಯ ಮಾತು? ಹೌದು, ಇದೇ ಕಡೆಯ ಮಾತು. ಹಾಗಿದ್ದರೆ ನೀನು ಸತ್ತೆ, ನಿನ್ನನ್ನು ನೆಚ್ಚಿದವರು ಸತ್ತರು. ಕೃಷ್ಣ, ನೀನು ಬಂದಿರುವುದು ಸಂಧಾನಕ್ಕಲ್ಲ, ಇದು ಕೇವಲ ನಿನ್ನ ಸಂಧಾನ ನಾಟಕವಷ್ಟೇ. ಯುದ್ಧವನ್ನು ಗಟ್ಟಿ ಮಾಡಿ ಹೋಗುವುದಕ್ಕಾಗಿ ಬಂದಿರುವೆ, ಅದು ನನಗೂ ತಿಳಿದಿದೆ. ದುಶ್ಯಾಸನ, ಕರ್ಣ, ಶಕುನಿ ಮಾಮ, ಎಲ್ಲರೂ ಹೀಗೆ ಬನ್ನಿ, ಹೀಗೆ ಬನ್ನಿ. ಮೊದಲು ಈ ಮಾಯಾವಿಯನ್ನು, ಈ ಕೃಷ್ಣನನ್ನು ಕಟ್ಟಿ ಹಾಕೋಣ. ಬನ್ನಿ ಎಲ್ಲರೂ ಬನ್ನಿ.
ಬನ್ನಿ. ನೀವುಗಳು ನನ್ನನ್ನು ಕಟ್ಟಿ ಹಾಕುವಿರೇನು? ಬನ್ನಿ ಬನ್ನಿ, ಎಲ್ಲಿ ಪ್ರಯತ್ನಿಸಿ. ನಿಂತಿದ್ದೇನೆ ದುಶಾಸನ. ಓ ಕರ್ಣ, ಇಲ್ಲಿ ಶಕುನಿ, ಇಲ್ಲಿ ನಿಂತಿದ್ದೇನೆ. ಅಯ್ಯೋ ದುರ್ಯೋಧನ, ಏನಿದು ಅನ್ಯಾಯ? ಹೇಗೆ ಎಲ್ಲರೂ ಮಂಗಳನ್ನು ಕಟ್ಟಿ ಹಾಕಿ ಅಂದ್ರೆ ನನ್ನನ್ನು ಕಟ್ಟಿ ಹಾಕುತ್ತಿರುವರಲ್ಲ, ಏನಿದು ಅನ್ಯಾಯ? ಅದು ಅಲ್ಲಿದ್ದಾನೆ ಕೃಷ್ಣ, ಕಟ್ಟಿ ಹಾಕಿ. ಇಲ್ಲ, ನಾನು ನೋಡುವುದಿಲ್ಲ, ನನ್ನ ಕೈಲಿ ನೋಡುವುದಕ್ಕೆ ಆಗುವುದಿಲ್ಲ. ಕೃಷ್ಣ ಹೇಳಿ ಹೋದನಲ್ಲವೇ ಯುದ್ಧ ನಡೆದರೆ ಕೌರವ ವಂಶ ನಿರ್ವಂಶವಾಗುತ್ತದೆ ಎಂದು. ಮಕ್ಕಳ ಸಾವು ನೋಡೋ ಕಣ್ಣು ಯಾವ ತಾಯಿಗೆ ತಾನೇ ಬೇಕು? ನನ್ನ ಕಣ್ಣು ಯಾವತ್ತೂ ಕಾಣದೇ ಇರಲಿ, ನನ್ನ ಕುರುಡು ಶಾಶ್ವತ ಕುರುಡಾಗಲಿ, ಶಾಶ್ವತ ಕುರುಡಾಗಲಿ. ಸಂಧಾನವು ಮುರಿದು ಬಿತ್ತು. ವಿದುರನ ಬಿಲ್ಲೊಡನೆ ಕಾರ್ಗತ್ತಲು ಕವಿಯುತ್ತಿದೆ, ಇನ್ನೂ ನಡು ಹಗಲೆ. ಬೆಳಗಾದರೆ ಕುರುಕ್ಷೇತ್ರದಲ್ಲಿ ಘೋರ ಯುದ್ಧ, ರಕ್ತದ ಹೊಳೆ ಹರಿಸಲಿಕ್ಕೆ ಯೋಧರೆಲ್ಲ ಸಿದ್ಧ. ನಡುಗುತ್ತಿವೆ ಮನೆ ಮಠಗಳು, ಕಂಪಿಸುತ್ತಿವೆ ಕಂಬ, ನಾಯಿ ನರಿಗಳು ಹೂವಿಡುತ್ತಿವೆ ರಾಜಬೀದಿ ತುಂಬ. ಕಿವಿ ಮುಚ್ಚಿಯು ಕೇಳುತ್ತಿದೆ ಊರೇ ಅಳುವ ಸದ್ದು, ಬಾನಿಗೆ ಧೂಳಡಗುತ್ತಿದೆ, ಗೋಪುರಗಳು ಬಿತ್ತು. ಎಲ್ಲಿದ್ದಳೋ ಯುದ್ಧ ಮಾರಿ ಪಾಪಿಯು ಹಾಳಾಗ, ಹೋಗಿ ಹೋಗಿ ಎಲ್ಲ ಹೋಗಿ, ತೊಟ್ಟಿನ ನೊಟ್ಟಿಗೆ ತೂಗಿ, ತೊಟ್ಟಿನ ನೊಟ್ಟಿಗೆ ತೂಗಿ. ಚೀಕೊಂದೇ ಕೇಳಲಿ, ಚೀಕೊಂದೇ ಕೇಳಲಿ, ಬೇರೆಲ್ಲ ಮುಳುಗಿ ಹೋಗಿ, ಬೇರೆಲ್ಲ ಮುಳುಗಿ ಹೋಗಿ.